ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿರುವಂತ ಉದಯ ಗರುಡಾಚಾರ್ ಅವರು ಕೂಡ ಭರ್ಜರಿಯಾಗಿ ಪ್ರಚಾರವನ್ನ ನಡೆಸುತ್ತಿದ್ದಾರೆ। ಮೋದಿ ನೋಡಲು ಬಂದ ಜನರ ಬಳಿ ಉದಯ ಗರುಡಾಚಾರ್ ಅವರು ಮತಯಾಚನೆಯನ್ನ ಮಾಡಿದ್ದಾರೆ। ಚಿಕ್ಕಪೇಟೆಯ ಬಿಜೆಪಿ ಅಭ್ಯರ್ಥಿಯಾಗಿರುವಂತ ಅವರು ಸಾಕಷ್ಟು ಕೆಲಸಗಳನ್ನ ಈಗಾಗಲೇ ನಾನು ಮಾಡಿದ್ದೇನೆ, ಜನ ಒಳ್ಳೆ ರೆಸ್ಪಾನ್ಸ್ ಕೂಡ ಕೊಡ್ತಾ ಇದ್ದಾರೆ, ಗೆಲ್ಲುವ ವಿಶ್ವಾಸವಿದೆ ಅಂತ ರಾಮಕೃಷ್ಣ ಆಶ್ರಮದ ಬಳಿ ಉದಯ ಗರುಡಾಚಾರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ। ರೆಸ್ಪಾನ್ಸ್ ಅಂದ್ರೆ ನೋಡಿ, ಅವರೊಂಥರ ಯುಗ ಪುರುಷರು ಇವರು। ಒಂದು ಸಲ ಸುಮ್ಮನೆ ಹಿಂಗಂದರೆ ಸಾವಿರಾರು ಜನ ಅವ್ರ ಹತ್ರ ತಿರುಗ್ತಾರೆ, ಲಕ್ಷಾಂತರ ಜನ ತಿರುಗ್ತಾರೆ। ಹಿಂಗಾಗಿ ಮೋದಿ ಅನ್ನೋರು ಒಬ್ರು ಯುಗ ಪುರುಷರು, ನ ಭೂತೋ ನಾ ಭವಿಷ್ಯತಿ ಅಂತ। ನನ್ನ ಪರವಾಗಿ ರೆಸ್ಪಾನ್ಸು ಭಾಳ ಜೋರಾಗಿದೆ, ನಾನು ಕೆಲಸ ಮಾಡಿದ್ದೀನಿ ಸಾಕಷ್ಟು। ಸೊ ನಮ್ಮ ಎಲ್ಲ ಕಾರ್ಯಕರ್ತರು ಒಳ್ಳೆ ಕೆಲಸಗಳು ಮಾಡಿದ್ದಾರೆ, ಅದಾದಮೇಲೆ ಯಾರಿಗೂ ತೊಂದರೆ ಕೊಟ್ಟಿಲ್ಲ। ಕೋವಿಡ್ ಸೀಸನ್ 2 ವರ್ಷ ಇತ್ತಲ್ಲ, ಆವಾಗ ಭಾಳ ಅಚ್ಚುಕಟ್ಟಾಗೆ ಜಾಸ್ತಿ ಯಾವುದು ಏನು ಹರಾಸ್ಮೆಂಟ್ ಆಗಲಿ ಮತ್ತು ಇದೊಂದು ಸಾವು ನೋವುಗಳು ಆಗದೆ ಕ್ಲೀನಾಗೆ ನಮ್ಮ ಕೋವಿಡ್ ಸೀಸನ್ ನಡೀತು। ಅದಾದಮೇಲೆ ಈ 1.5 ವರ್ಷ 2 ವರ್ಷ ಆ್ಯಕ್ಚುಲಿ 1.5 ವರ್ಷ ಸಾಕಷ್ಟು ಕಾಮಗಾರಿಗಳನ್ನು ತಗೊಂಡು ಮಾಡಿದ್ದೆವು, ಒಳಚರಂಡಿಗಳು ರಸ್ತೆಗಳು ಎಲ್ಲ ಹಾಕ್ಸಿದ್ದೀವಿ। ಸೊ ಎಲ್ಲರೂ ಸಂತೋಷವಾಗಿದ್ದಾರೆ। ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ 4.5 ಕಿಲೋಮೀಟ್ರ್ ಹೋಗ್ತಾರೆ ನೋಡಿ, ಎಲ್ಲ ಜನರು ಸೇರಿದ್ದಾರೆ। ಎಷ್ಟು ಜನ ಸೇರಿದ್ದಾರೆ ಅಂದರೆ ಸಾಕಷ್ಟು ಜನ ಸೇರಿದ್ದಾರೆ। ಸೊ ಸಾವಿರಾರು ಜನದಲ್ಲಿ ಸಂಖ್ಯೆಯಲ್ಲಿ ಬಂದಿದ್ದಾರೆ, ಅವರಿಗೆಲ್ಲರಿಗೂ ನಾನು ಅಭಿನಂದಿಸ್ತೀನಿ ಆ್ಯಂಡ್ ಅವರಿಗೆ ಧನ್ಯವಾದಗಳನ್ನು ಹೇಳ್ಬೋದು। ವಿರೋಧ ಪಕ್ಷದವರು ವಿರೋಧ ಮಾಡ್ತಾ ಇರ್ತಾರಲ್ವಾ, ಅವ್ರಿಗೆ ನಾನೇನು ಹೇಳಿ, ಅವರಿಗೆ ಅವರು ಬಂದು ಸೇರ್ಕೊಂಡ್ಬಿಟ್ರಪ್ಪ ಇಲ್ಲಿ ಅಂತ ಕೇಳಿದ್ದೀನಿ।